ಬಡ ಜನತೆಯ ಶಕ್ತಿ, ಈ ಕಾಂಗ್ರೆಸ್ ಶಕ್ತಿ, ಇದನ್ನ ನಿನ್ನ ಕೈಲಿ ಇನ್ನ ಎರಡು ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ಏ ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಬಂಡೆ ಜೊತೆ 136 ಜನ ಶಾಸಕರು ಇದ್ದಾರೆ. 1,80,00,000 ಜನ ಮತದಾರರು ಏನು ಮತವನ್ನು ಕೊಟ್ಟಿದ್ದಾರೆ, ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ನಿನ್ ಕೈಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇತಿಹಾಸ ಗೊತ್ತಿದ್ಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇಂದಿರಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಅವಕಾಶ ನಿನಗೆ ಸಿಕ್ಕುದಿಲ್ಲ, ಅವಕಾಶನ ನೀನೇ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವ್ರು ಹೇಳಿದ್ದಾರೆ. ಹಂಗೆ ನಮ್ಗೆ ಈ ನಿನ್ನ ಪಾಪದ ಯಾತ್ರೆಯನ್ನ, ಪಾಪ ವಿಮೋಚನೆ ಯಾತ್ರೆಯನ್ನು ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು, ಜನತಾದಳವರು ಮಾಡಿಕೊಟ್ರು. ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನೀವು ಏನಾರು ಈಗ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ದಂಡಿ ಯಾತ್ರೆ ನಡೀತು ಕಾಂಗ್ರೆಸ್, ಎಸ್ ಎಂ ಕೃಷ್ಣಾರವರು ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಮಂಡ್ಯದುರ್ಗು, ರಾಹುಲ್ ಗಾಂಧಿಯವರು ಈ ದೇಶದ ಐಕ್ಯತೆಗೋಸ್ಕರ, ಈ ದೇಶದ ಸಮಗ್ರತೆಗೋಸ್ಕರ, ಈ ಬಡವರಿಗೋಸ್ಕರ, ಬೆಲೆ ಏರಿಕೆಗೋಸ್ಕರ, ಯುವಕರಿಗೋಸ್ಕರ, ಭಾರತವನ್ನು ಒಂದು ಮಾಡ್ಲಿಕ್ಕೋಸ್ಕರ ಕಾಶ್ಮೀರ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದ್ರು. ಇದೇ ಸಿದ್ದರಾಮಯ್ಯನವರು ನಾನು ನಾವೆಲ್ಲ ಕಾಂಗ್ರೆಸ್ಸಿಗರು ಸೇರಿ ಈ ರಾಜ್ಯದ ಸಂಪತ್ತನ್ನ ಲೂಟನ್ನ ತಪ್ಪಿಸ್ಲಿಕ್ಕೋಸ್ಕರ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ಮಾಡಿದ್ರು. ಈ ಕಾವೇರಿ ನದಿಯ ರಕ್ಷಣೆಗೋಸ್ಕರ, ಕಾವೇರಿ ಜಲಾನಯ ಪ್ರದೇಶದ ನೀರಿಗೋಸ್ಕರ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಬೆಂಗಳೂರು, ಬೆಂಗಳೂರಿನ ಕುಡಿಯೋ ನೀರಿಗೋಸ್ಕರ ಇವತ್ತು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಆ ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರ ಮೇಲೆಲ್ಲ ಕೇಸ್ ಹಾಕ್ಸಿದ್ರಿ, ಎಲ್ಲರೂ ಕೂಡ ಕೇಸ್ ಹಾಕ್ಸಿದ್ರಿ, ಕೋವಿಡ್ ನೆಪ ಹೇಳಿ ನಮ್ಮ ಇದನ್ನ ತಡೆ ಒಟ್ಟಿದ್ರಿ. ಆದ್ರೆ ನಿಮ್ಮ ಕೇಸಿಗೆ ಎದ್ರಕೊಳ್ಳಿಲ್ಲ, ಈ ಪ್ರಾಣಕ್ಕೆ ಎದ್ರಕೊಳ್ಳಿಲ್ಲ, ಹೋರಾಟವನ್ನು ಮಾಡಿ ಹೆಜ್ಜೆ ಹಾಕುತ್ತೇವೆ, ಹೆಜ್ಜೆ ಹಾಕುತ್ತೇವೆ, ನೀರಿಗೋಗ ಹೆಜ್ಜೆ ಹಾಕುತ್ತೇವೆ, ನಮ್ಮ ಹಕ್ಕು ನಮ್ಮ ನೀರು ಅಂತೇಳಿ ಹೋರಾಟ ಮಾಡಿ ಪಾದಯಾತ್ರೆಯನ್ನು ನಾವು ಮಾಡಿದೊ. ಈ ನಾಡಿನ ರೈತರಿಗೋಸ್ಕರ, ಈ ನಾಡಿನ ನೀರಿನ ರಕ್ಷಣೆಗೋಸ್ಕರ, ಈ ನಾಡಿನ ಜಲದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡಿದೊ. ನಿಮ್ಮ ಯಾತ್ರೆ ಎಂತಕ್ಕೆ, ನಿಮ್ಮ ಯಾತ್ರೆ ಎಂತಕ್ಕೆ? ಕುಮಾರಸ್ವಾಮಿ ಏನ್ ಹೇಳಿದ್ರು, ಕುಮಾರಸ್ವಾಮಿ ಏನ್ ಹೇಳಿದ್ರು, ಜಿ ಟಿ ದೇವೇಗೌಡರು ಏನ್ ಹೇಳಿದ್ರು, ಅದನ್ನ ಮುಂದಕ್ಕೆ ನಾನು ನಿಮ್ಗೆಲ್ಲ ತೋರಿಸೋನಿದ್ದೇನೆ. ಬಂಧುಗಳೇ, ಈಗಾಗಲೇ ನಾನು ಹೇಳ್ದಂಗೆ ನಮ್ಗೆ ಒಂದು ದೊಡ್ಡ ಅವಕಾಶವನ್ನ ತಾವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಿ. 2023 ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ 43% ಮತವನ್ನ ಕೊಟ್ಟಿದ್ದೀರಿ, ಜನತಾದಳಕ್ಕೆ 9% ಮತವನ್ನ ಕೊಟ್ಟಿದ್ದೀರಿ, ಲೋಕಸಭೆಯಲ್ಲಿ 45% ಕೊಟ್ಟಿದ್ದೀರಿ, ಜನತಾದಳಕ್ಕೆ 5%, ಬಿಜೆಪಿ 1 ಸೀಟ್ ಇದ್ದೋ ನಾವು, ಈಗ ಬಿಜೆಪಿ 17 ಸೀಟ್ ಆಗಿದೆ, ಅವರು 2 ಸೀಟ್ ಗೆದ್ದಿದ್ದಾರೆ. ನಾವು ಒಪ್ತೇವೆ ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ತೀರ್ಪನ್ನು ಕೊಟ್ಟಿದ್ದಾರೆ ಅದನ್ನ ಒಪ್ತೇವೆ. ಆದರೆ ನಾವು ಏನಾರು ನೀವು 10 ತಿಂಗಳಲ್ಲಿ
ಈ ಸರ್ಕಾರ ಹಳ್ಳಾಡ್ಸ್ತೀನಿ ಅಂತ ಏನು ಭ್ರಮೆಯಲ್ಲಿದ್ದೀರಲ್ಲ, ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು.